ಧಾರ್ಮಿಕ ಜಾತ್ರೆಗಳಿಗೆ ಅನುಮತಿ ನೀಡದ ಸಿಎಂ ಬಿಎಸ್ವೈ ವಿರುದ್ಧ ಸ್ವಪಕ್ಷೀಯ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿ ಅಸಮಾಧಾನ ಹೊರಹಾಕಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕೋವಿಡ್ ಹಿನ್ನೆಲೆ ಧಾರ್ಮಿಕ ಆಚರಣೆ ಜಾತ್ರೆಗಳು ರದ್ದು ಮಾಡಿದ್ದು, ಆದರೆ ಚಿತ್ರಮಂದಿರಗಳಿಗೆ ಜಿಮ್ಗಳಿಗೆ ಅನುಮತಿ ಕೊಟ್ಟಿದ್ದೀರಾ? ಇನ್ನು ಪುನೀತ್ ರಾಜಕುಮಾರ್ ಶಿವರಾಜ್ ಕುಮಾರ್ ಹೇಳಿದರೆಂದು ಅದಕ್ಕೆ ಅನುಮತಿ ಕೊಟ್ಟಿದ್ದೀರಾ? ಇನ್ನು ಜಿಮ್ಗಳಿಗೆ ಶ್ರೀಮಂತರು ಬರುತ್ತಾರೆ ಎಂದು ಅದಕ್ಕೂ ಅನುಮತಿ ಕೊಟ್ಟಿದ್ದೀರಾ? ಆದರೆ ಧಾರ್ಮಿಕ ಆಚರಣೆ ಜಾತ್ರೆಗಳಿಗೆ ಯಾಕೆ ತಾರತಮ್ಯ ಎಂದು ಕಿಡಿಕಾರಿದರು. ಅಲ್ಲದೆ ಆರೋಗ್ಯ ಸಚಿವರು ಸುಧಾಕರ್ ಹಾಗೂ ಸಿಎಂ ಧಾರ್ಮಿಕ ಜಾತ್ರೆಗಳಿಗೂ ರಿಲೀಫ್ ನೀಡಬೇಕು. ಮುಖ್ಯಮಂತ್ರಿಗಳು ಸಾಕಷ್ಟು ದೈವಿ ಭಕ್ತರಿದ್ದಾರೆ, ಭಕ್ತರ ಭಾವನೆಗಳಿಗೆ ಬೆಲೆ ಕೊಡಬೇಕು. ಇಂದು ಚುನಾವಣಾ ಪ್ರಚಾರದಲ್ಲಿ ಜನ ಸೇರಿಸುವುದನ್ನು ಭಕ್ತರೆಲ್ಲ ಗಮನಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಾತ್ರೆ ಆಚರಣೆ ಎಲ್ಲ ಸಿದ್ಧತೆ ಭಕ್ತಾದಿಗಳು ಮಾಡಿಕೊಂಡಿದ್ದಾರೆ. ಹೀಗೆ ಧಾರ್ಮಿಕ ಆಚರಣೆಗೆ ನಿರ್ಬಂಧ ವಿಧಿಸಿದ್ದು ಭಕ್ತರ ಮನಸ್ಸಿಗೆ ನೋವಾಗಿದೆ ಎಂದರು. ರಿಲ್ಯಾಕ್ಸೇಷನ್ ಕೊಡತ್ತರಿ ಜಾತ್ರೆ ಕೊಡ್ರಿ, ಯಾಕಂದ್ರೆ ಈ ಕೋವಿಡ್ ಸಂಬಂಧ ಹೋದ ಸಲ ಜಾತ್ರೆ ಲಾಕ್ಡೌನ್ ಸಂಬಂಧ ಎಲ್ಲ ಕ್ಯಾನ್ಸಲ್ ಆಗ್ಯಾವ. ಈ ಸಲ ಸರ್ಕಾರ ಪರ್ಮಿಷನ್ ಐತಿ ತಿಳ್ಕೊಂಡು ತಯಾರು ಮಾಡ್ಕೊಂಡಾರ. ಎಲ್ಲಾದ್ರು ಉತ್ತರ ಕರ್ನಾಟಕದ ಕರ್ನಾಟಕ ಜನ ದೇಣಿಗೆ ಸಂಗ್ರಹ ಮಾಡಿಕೊಂಡು ಸಾರ್ವಜನಿಕರು ಭಕ್ತರಿಂದ ಮಾಡ್ಕೊಂಡು ತಯಾರು ಮಾಡಿರ್ತಾರೆ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಇರ್ತದೆ. ಅದಕ್ಕೆ ನೀವು ಅದನ್ನು ನಿಷೇಧ ಮಾಡಬೇಡ್ರಿ. ಕಟ್ಟುನಿಟ್ಟಿನ ಒಂದು ಕ್ರಮ ತೊಗೊಳಕ್ಕೆ ಇದು ನಿಮ್ಮೇನು ಕೋವಿಡದ ಇದು ಅದ ಸಿಸ್ಟಮ್ ಅದ, ಅವನ್ನು ನೀವು ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇಳಿ. ನಾವೆಲ್ಲ ಪರ್ಸಕ್ಕೆ ರೆಡಿ ಅದೀವಿ, ಮಾಸ್ಕ್ ಇರ್ಬೋದು, ಏನೇ ಕೋವಿಡ್ದು ಏನೇ ಇದ್ರೂ ಕೂಡ ನಾವೆಲ್ಲ ರೆಡಿ ಅದೀವಿ. ಪ್ರತಿಯೊಬ್ಬರು ಮಾಸ್ಕ್ ಹಾಕೋಬೇಕಂದ್ರೆ ಪ್ರತಿಯೊಬ್ಬರು ಸಣ್ಣ ಹುಡುಗರು ಹಿಡ್ಕೊಂಡು ಮಾಸ್ಕ್ ಹಾಕ್ಕೊಳ್ಳೋಕ್ಕೂ ಎಲ್ಲರೂ ಭಕ್ತರು ರೆಡಿ ಅದಾರೆ. ಆದರೆ ಬಹಳಷ್ಟು ನಿರೀಕ್ಷಿತ ಧಾರ್ಮಿಕ ಭಾವನೆಗಳಿರುವಂಥ ಜನರ ಭಾವನೆ ಧಕ್ಕೆ ಆಗಿರೋ ಮಾಡಬೇಡ್ರಿ. ಈಗಾಗಲೇ ಸಿನಿಮಾ ನಟರು ಹೇಳ್ಯಾರ ತಿಳ್ಕೊಂಡು ಅವ್ರು ರಿಲ್ಯಾಕ್ಸೇಷನ್ ಕೊಟ್ರಿ, ಥಿಯೇಟ್ರದವ್ರಿಗೆ ಕೊಟ್ರಿ, ನಿನ್ನೆ ಜಿಮ್ನವ್ರಿಗೆ ಕೇಳಿದ್ರೆ ಜಿಮ್ನವ್ರಿಗೆ ಕೊಟ್ರಿ, ಇವತ್ತು ಈಜುಕೊಳ್ಳೋದವ್ರು ಹೋರಾಟ ಮಾಡತ್ತಾರೆ, ನಾಳೆ ಈಜುಕೊಳ್ಳೋದವ್ರಿಗೆ ಕೊಡ್ತೀರಿ, ಈಜುಕೊಳ್ಳೋದವರು ಜಿಮ್ನವರು ಮಹತ್ವ ಕೊಡ್ತೀರಿ, ಮತ್ತು ಧಾರ್ಮಿಕ ಮನೋಗಳು ಯಾಕೆ ಕೊಡೋಂಗಿಲ್ಲ? ನೀವು ಅದಕ್ಕೂ ಒಂದು ಏನಾದರೂ ಕಾನೂನು ರೂಪ ಮಾಡಿ ಆಚರಣೆಗಳು ಬಂದ್ ಮಾಡಿಬೇಡ್ರಿ. ಆಚರಣೆಗಳ ಜೊತೆಗೆ ನಿಮ್ಮ ನಿಯಮಗಳನ್ನು ಪಾಲಿಸಬೇಕಾದ ಸೂಚನೆ ಕೊಡಬೇಕು, ಪಾಲಿಸ್ತೀವಿ. ಅದಕ್ಕೆ ಮನೆಯೇ ವಿನಂತಿ, ಮುಖ್ಯಮಂತ್ರಿ ವಿನಂತಿ ಮಾಡಿವಿ. ಆದರೆ ನಾವು ಭಕ್ತರು ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಕೇಳಿಸ್ತಾ ಇಲ್ಲ ಕಿವಿಗೆ. ಅದು ಯಾಕೋ ನಮಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಮತ್ತು ನೋವು ಅದು ನಮ್ಮೆಲ್ಲ ಭಕ್ತರಿಗೆ. ಜಾತ್ರೆಗಳನ್ನು ಇದು ಮಾಡಬೇಡ ತಂದು ಇದಕ್ಕಾದ್ರೆ ತಕ್ಷಣ ಹೀರೋಗಳು ಯಾರೋ ಶಿವರಾಜ್ ಕುಮಾರ್ ಯಾರೋ ಪುನೀತ್ ರಾಜ್ಕುಮಾರ್ ಹೇಳ್ದ ತಿಳ್ಕೊಂಡು ಅದನ್ನು ಕ್ರಮ ತೊಗೊಂಡ್ರಿ. ಜಿಮ್ನವರು ದೊಡ್ಡ ದೊಡ್ಡ ಶ್ರೀಮಂತರು ಹೇಳಿದ್ರೆ ತಿಳ್ಕೊಂಡು ಜಿಮ್ಮಿಗೆ ಹೋಗ್ರೆ ಶ್ರೀಮಂತರು ಇರ್ತಾರೆ, ಅದನ್ನು ನೀವು ತಕ್ಷಣ ರಿಲ್ಯಾಕ್ಸೇಷನ್ ಕೊಟ್ಟರಿ. 50% ಅವ್ರು 100% 50% ಮಾಡಿದ್ರಿ, ಅವ್ರು 50% ಇದು 100% ಮಾಡಿದ್ರಿ. ಅವ್ರಿಗಿಂತ ಮುಂಚೆ ನಾವು ಕೇಳಿವಿ, ಇದನ್ನು ಎಲ್ಲಿ ಸರ್ಕಾರ ಗಮನಿಸ್ತಾ ಇಲ್ಲ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಸುಧಾಕರ್ ಅವರು ಆರೋಗ್ಯ ಸಚಿವರು ಇದನ್ನು ಕೂಡ ನೀವು ಹೆಂಗೆ ಅವ್ರಿಗೆ ಕೊಟ್ಟರಿ? ಎಲ್ಲ ಕೂಡ ಒಂದು ದಿವಸ ಎರಡು ದಿವಸ ಜಾತ್ರೆಗಳು ಮುಗಿತವೆ, ಅದು ಬಯಲಾಗಿರ್ತವೆ, ಖುಲ್ಲಾ ಜಾಗದಾಗಿರ್ತದೆ, ಇದೇನು ಒಳಗೆ ಥಿಯೇಟ್ರ್ಗತಿ ಇರೋಂಗಿಲ್ಲ. ಅಂದ್ರೆ ಓಪನ್ ಪ್ಲೇಸ್ನಾಗಿರ್ತದೆ, ಅಲ್ಲೇನು ಇಂಥದ್ದು ಏನಾದರೂ ಸಕ್ಕರೆ ರೋಗ ಹರಡುವಂಥ ಒಂದು ವ್ಯವಸ್ಥೆ ಆಗಂಗಿಲ್ಲ. ಅದಕ್ಕೆ ನೀವು ಒಂದು ಕೊಡ್ರಿ, ಒಂದು ದೇವ್ರಿಗೆ ಒಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು, ಸಿನಿಮಾ ನೋಡೋರು ಒಂದು ಕಾನೂನು, ಜಿಮ್ ಮಾಡೋರಿಗೊಂದು ಕಾನೂನು ಮಾಡಿಬಿಡ್ರಿ. ಎಲ್ಲರಿಗೂ ಒಂದೊಂದು ಕಾನೂನು ಇಲ್ಲಿ ಇದಕ್ಕೂ ಕೂಡ ಕೊಡ್ರಿ. ಯಾಕಂದ್ರೆ ಸಾರ್ವಜನಿಕರು ಭಕ್ತರ ದೇಣಿಗೆಯಿಂದ ಆಗುವಂಥ ಕಾರ್ಯಕ್ರಮ ಈಗಾಗಲೇ ಪೂರ್ವ ಸಿದ್ಧತೆ ಮುಗಿದು ಹೋಗ್ಬಿಟ್ಟದ, ಆಲ್ರೆಡಿ ಮುಗಿದು ಹೋಗ್ಬಿಟ್ಟದ. ಈ ಸಂದರ್ಭದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋಕೆ ಹೋಗ್ಬೇಡ್ರಿ. ಅದಕ್ಕೆ ಕಟ್ಟುನಿಟ್ಟಿನ ನೀವು ಕ್ರಮ ಏನು ಇದನ್ನು ಹೇರ್ರಿ. ನೀವು ಎಂಥ ಇಷ್ಟು ಹಿಂಗೆ ಇರಬೇಕು, ಹಿಂಗೆ ಇರಬೇಕು, ಹಿಂಗೆ ಸ್ಯಾನಿಟೈಸ್ ಇರಬೇಕು, ಹಿಂಗೆ ಮಾಸ್ಕ್ ಇರಬೇಕು, ನೀ ಇಷ್ಟು ದೂರ ದೂರ ಕುಂಡ್ರಿಸಿದ್ರೆ ಹೇಳ್ರಿ, ಇಷ್ಟೇ ಮಂದಿ ಇರ್ಬೇಕಂತ ಹೇಳಿ ಅದನ್ನು ನಾವೆಲ್ಲ ಮಾಡಾಕ್ತಾ ಇರೀ. ಅದಕ್ಕೆ ಸಾಮೂಹಿಕ ಇವೇನೇನು ಅದು ಕಾರ್ಯಕ್ರಮ ಎಲ್ಲವೂ ಕೂಡ ನಿಲ್ಲಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತದೆ. ಭಕ್ತರು ಮನಸ್ಸಿನ ಪ್ರಕಾರ ನಾವೆಲ್ಲ ಭಕ್ತರು ಜಾತ್ರೆ ಮಾಡಬೇಕತ್ತನ್ನುವಂಥದ್ದು ಏನು ಹಂಬಲದಲ್ಲಿದ್ದೀವಿ. ಅದು ಕೊಟ್ಟರೆ ಸರ್ಕಾರ ಭಕ್ತರ ಜೊತೆ ಇರ್ರಿ ಅಂತ ಹೇಳ್ತೀವಿ. ನಾವೇನು ವಿರುದ್ಧ ಹೋರಾಟ ಮಾಡಬೇಕನ್ನೋದಲ್ಲ, ಭಕ್ತರು ಜಾತ್ರೆ ಮಾಡ್ಬೇಕತ್ರ. ಮತ್ತು ಸಿನಿಮಾದಾಗ ಕುಂಡ್ರಾಕ ನೀವು ಪರ್ಮಿಷನ್ ಕೊಡ್ತೀವಿ, ಒಳಗೆ ಥಿಯೇಟರ್ನ ಕೊಡ್ತೀರಿ, ಮತ್ತು ನೀವು ಆ ಹೀರೋಗಳ ಕಿಮ್ಮತ್ ಕೊಟ್ರಿ, ಮತ್ತು ಧಾರ್ಮಿಕ ದೇವರಿಗೆ ಯಾಕೆ ನೀವು ಸಂಕಷ್ಟ ಇರ್ತೀರಿ? ಎಲ್ಲ ಕಾನೂನು ಇರಲಾರ್ದು ದೇವರಿಗೆ ಯಾಕೆ ಕಾನೂನು? ಇದು ನಾವೇನು ಕರೋನಾ ಹರಡಿಸ್ಬೇಕನ್ನೋರಲ್ಲ, ಮತ್ತು ಕರೋನಾನ ವ್ಯಾಪಿಸಿ ಜನರಿಗೆ ತೊಂದರೆ ಆಗಬೇಕತ್ತನ್ನುವಂಥ ವಿಚಾರ ನಮ್ಗೆ ಯಾರ್ದೂ ಇಲ್ಲೇ ಇಲ್ಲ. ಯಾವುದೇ ಇವತ್ತು ಮಠದವ್ರದ್ದು ಇಲ್ಲ, ದೇವಸ್ಥಾನದವ್ರದ್ದು ಇಲ್ಲ, ಜಾತ್ರಾ ಕಮಿಟಿಯವ್ರದ್ದು ಇಲ್ಲ, ನಮ್ಮದು ಕೂಡ ಇಲ್ಲ. ನಾವು ಅದನ್ನೆಲ್ಲ ನಿಯಮಗಳಿಗೆ ಸಹಕಾರ ಕೊಡೋಕೆ ರೆಡಿ ಇದ್ದೀವಿ. ಅದಕ್ಕೆ ಕೊಡದೇ ಇದ್ದರೆ ಭಕ್ತರು ಮುಂದೆ ನಿರ್ಧಾರ ಅವ್ರು ತೊಗೊಳ್ತಾರೆ. ನಾ ತೊಳಕ್ಕೂ ಆಗಲಿಕ್ಕಿದ್ರೂ ಭಕ್ತರು ಅವ್ರು ಏನು ತೀರ್ಮಾನ ತೊಗೊಂಡ್ರೆ ಅವ್ರ ಜೊತೆ ನಾವು ಕೂಡ ಇರಬೇಕಾಗ್ತದೆ. ಅದಕ್ಕೆ ಅವ್ರಿಗೊಂದು ಮಾನ್ಯ ಸುಧಾಕರ್ ಅವರು ಆರೋಗ್ಯ ಸಚಿವರು ಮುಖ್ಯಮಂತ್ರಿಗಳು, ನೀವು ಮುಖ್ಯಮಂತ್ರಿಗಳಂತೂ ಭಾಳಷ್ಟು ಧಾರ್ಮಿಕರು ಮಠಮಾನಿಗಳು ಹೋಗುವಂಥವ್ರು ಮಾಡ್ತೀರಿ. ಈಗ ನೀವೆಲ್ಲ ಚುನಾವಣೆಗಳನ್ನು ಜನರು ಗಮನಿಸ್ತಾ ಇದಾರೆ, ಅದನ್ನು ಹೋಲಿಕೆ ಮಾಡಿ ಭಾಳಷ್ಟು ಜನರು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ನೀವು ರಾಜಕೀಯದವ್ರಿಗೆ ಒಂದು ಕಾನೂನು, ಧಾರ್ಮಿಕ ಜಾತ್ರೆ ನಡೆಸೋರಿಗೆ ಒಂದು ಕಾನೂನು, ಜಿಮ್ನವ್ರಿಗೆ ಒಂದು, ಮತ್ತು ಥಿಯೇಟ್ರದ ಸಿನಿಮಾ ನೋಡೋರಿಗೆ ಒಂದು ಕಾನೂನು, ಇವರೊಂದು ಕಾನೂನು ಅಂತ ನಿಮ್ಮೆಲ್ಲ ರ್ಯಾಲಿಗಳು ಜನರು ಗಮನಿಸ್ತಾ ಇದ್ದಾರೆ.
ಅದಕ್ಕೆ ಅವರಿಗೆ ಪರ್ಮಿಷನ್ ಕೊಟ್ಟರೆ ಇವರಿಗೆ ಹಾಕಿಲ್ಲ ಅನ್ನುವಂಥದ್ದು ಇದಕ್ಕೂ ನಿರ್ಬಂಧನೆಗಳು ಹೇರಿ ಜಾತ್ರೆ ಪರ್ಮಿಷನ್ ಕೊಡಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸಚಿವರು ಒತ್ತಾಯ ಮಾಡ್ತಾರೆ Your spirit, our training service center for spoken English and soft skills. Best coaching center, Vijayapuradalli. As per your spirit institute nalli, COVID-19 na teekshnateyanna pariganisi. Nammalli baruva students galige modala paatave social distancing, compulsory mask hagu sanitized entry. As per your spirit is celebrating its dashak on completion of a decade in coaching. Dashak. As per your spirit ನಡೆದು ಬಂದ 10 ವರ್ಷದ ಸಾಧನೆ ತಂದಿದೆ ಸ್ಟೂಡೆಂಟ್ಸ್ ಗೆ ಒಂದು ಸದಾವಕಾಶ ದಶಕ್ ಜಾಯಿನ್ ಟುಡೇ ಟು ಗೆಟ್ 50% ಆಫ್ ಆನ್ ಆಲ್ ಕೋರ್ಸಸ್ ಇನ್ಕ್ಲೂಡಿಂಗ್ ಕಂಪ್ಲೀಟ್ ಕೋರ್ಸ್ ಪ್ಯಾಕೇಜ್ ದಶಕ್ ನ ಬೆನಿಫಿಟ್ ಗಳು ಲೈಫ್ ಟೈಮ್ ಮೆಂಬರ್ಶಿಪ್ ಕಾರ್ಡ್ ರಿಪಿಟೇಷನ್ ಫೆಸಿಲಿಟಿ ಫ್ಲೆಕ್ಸಿಬಲ್ ಟೈಮಿಂಗ್ ಇದರೊಂದಿಗೆ ಸ್ಟಾರ್ಟರ್ಸ್ ಗಳಿಗಾಗಿ ಸಿಂಪಲ್ ವೊಕ್ಯಾಬ್ಯುಲರಿ ರೀಡಿಂಗ್ ರೈಟಿಂಗ್ ಮೇಕಿಂಗ್ ವರ್ಡ್ಸ್ ರಿವಿಷನ್ ಕ್ಲಾಸಸ್ ಆಕ್ಟಿವಿಟೀಸ್ ಹಾಗೂ ಇನ್ನು ಅನೇಕ ಬಗೆಯ ಟ್ರೈನಿಂಗ್ ಗಳು ಜಾಯಿನ್ ಟುಡೇ ಅಟ್ ಆಸ್ಪೈರ್ ಸ್ಪಿರಿಟ್ ಗೆಟ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಫಾರ್ ಲೈಫ್ ಟೈಮ್ ದಟ್ ಟೂ ಅಟ್ ಯುವರ್ ಕನ್ವೀನಿಯನ್ಸ್ ಅಡ್ರೆಸ್ ಆಸ್ಪೈರ್ ಸ್ಪಿರಿಟ್ Main branch, second floor, Alpha Complex, opposite Old Municipal Corporation, Gandhi Chowk, Vijayapura. Office phone number 08352-255-586. Mobile number 88612-62775, 9945-877464. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.